ಎಲ್ರಿಗೂ ನಮಸ್ಕಾರ. ನಾನು ಸಿಎಂ ಶಹಬಾಜ್ ಖಾನ್, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಕರ್ನಾಟಕ ಕರ್ಜ್ ಮುಕ್ತ ಅಭಿಯಾನ, ನೀವು ಯಾವುದೇ ರೀತಿಯ ಲೋನ್ ತಗೊಂಡಿದ್ರು, ಹೋಮ್ ಲೋನ್, ಗೋಲ್ಡ್ ಲೋನ್, ವೆಹಿಕಲ್ ಲೋನ್ ಅಥವಾ ಯಾವುದೇ ರೀತಿಯ ಲೋನ್ ತಗೊಂಡಿದ್ರು ಕೂಡ, ಸ್ನೇಹಿತರೆ ನಿಮ್ಮ ಮನೆ ಮುಂದೆ ಬಂದ್ಬಿಟ್ಟು ಈ ಬ್ಯಾಂಕ್ನವರು ಕಾಟ ಕೊಡ್ತಾ ಇದ್ರೆ ನೋಡಿ, ಬ್ಯಾಂಕ್ನವ್ರಿಗಿಂತ ಜಾಸ್ತಿ ನಿಮಗೆ ಅಲ್ಲಿ ವಸೂಲಿ ಮಾಡೋಕ್ಕೆ ಬಂದಿರ್ತಾರಲ್ಲ ಭಿಕ್ಷಕರು, ಆ ಭಿಕ್ಷಕರು ಜಾಸ್ತಿ ಕಾಟ ಕೊಡ್ತಾರೆ. ಹಾಗೆ ನಿಮಗೆ ಬಂದು ನಿಮ್ಮ ಮನೆ ಮುಂದೆ ನಿಮ್ಮ ಮರ್ಯಾದೆಯನ್ನು ತೆಗಿತಾರೆ. ನೀವು ಆ್ಯಪಲ್ಲಿ ಏನಾದರೂ ಲೋನ್ಗಳು ತಗೊಂಡಿದ್ರೆ ಅದಿನ್ನೇನಾದ್ರೂ ತೀರಿಸಿಲ್ಲ ಅಂತ ಅಂದರೆ ಅವ್ರೇನು ಮಾಡ್ತಾರೆ, ನಿಮಗೆ ಫೋನ್ ಮಾಡಿ ಹೆದರಿಸ್ತಾರೆ. ಹಾಗೆ ನಿಮ್ಮ ಫೋಟೋಗಳನ್ನು ನಿಮ್ಮ ಕುಟುಂಬದವ್ರಿಗೆ ವೈರಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೆದರಿಸ್ತಾರೆ. ಇಂಥವ್ರಿಗೆ ಐಟಿ ಆಕ್ಟ್ 2000 ಪ್ರಕಾರ ಜೈಲ್ ಶಿಕ್ಷೆ ಆಗಬೇಕಾಗಿದೆ. ನಿಮ್ಮ ಮರ್ಯಾದೆ, ನಿಮ್ಮ ಮಾನಹಾನಿ ಮಾಡಿದವ್ರಿಗೆ ಸೆಕ್ಷನ್ 499 ಹಾಗೂ 500 ಪ್ರಕಾರ ಇವರು ಜೈಲಿಗೆ ಸೇರಬೇಕಾಗಿದೆ. ನೀವು ಸಾಲ ತಗೊಂಡಿರೋದು ಭಿಕ್ಷೆ ತಗೊಂಡಿರೋದಲ್ಲ, ಸಾಲ ತಗೊಂಡಿರೋರಿಗೆ ಇಷ್ಟು ಕಾಟವನ್ನು ಕೊಡ್ತಾರೆ ಇವರು. ಸೊ ಈ ಕಾಟ ತಡಿಬೇಕು. ಹಾಗೇನೆ ಯಾವುದೇ ರೀತಿಯ ಲಾಕ್ಡೌನ್ಗಳಲ್ಲಿ ನೀವು ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ರೆ, ಚೆಕ್ ಬೌನ್ಸ್ ಆಗಿದ್ರೆ, ನಿಮ್ಮೆಲ್ಲ ಇಪಿ ಫೈಲ್ ಆಗಿದ್ರೆ ಅಥವಾ ನಿಮ್ಮ ಅಕೌಂಟ್ ಎನ್ಪಿ ಆಗಿದ್ರೆ ಕೂಡ, ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನೀವು ಹೆದರಬೇಕಾಗಿಲ್ಲ. ಕರ್ನಾಟಕ ಕರ್ಜ್ ಮುಕ್ತ ಅಭಿಯಾನಕ್ಕೆ ನಾವು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಹೋರಾಡ್ತಾ ಇದೆ. ನೀವು ಇದಕ್ಕೆ ನೀವು ಖಂಡಿತ ಸಾಥ್ ಕೊಡಬೇಕಾಗಿದೆ. ನಮ್ಮ ಪಕ್ಷಕ್ಕೆ ನೀವು ಸಾಥ್ ಕೊಟ್ಟರೆ ನಾವು ನಿಮಗೆ 1 ರೂಪಾಯಿ ಸಾಲವನ್ನು ತೀರಿಸಿ ನಿಮ್ಮ ಸಾಲವನ್ನು ಸಾಲ ಮುಕ್ತವನ್ನು ಮಾಡಿಸ್ತೀವಿ. ಯಾವುದೇ ರೀತಿಯ ಯಾರಿಗೂ ಕೂಡ ಹಕ್ಕಿಲ್ಲ ನಿಮ್ಮೆಲ್ಲೇ ದಪ್ಪಾಳಿಕೆ ಮಾಡೋದು, ಯಾರಿಗೂ ಕೂಡ ಹಕ್ಕಿಲ್ಲ ನಿಮಗೆ ಹೆದರಿಕೆ ಬೆದರಿಸಿ ನಿಮಗೆ ದುಡ್ಡು ತೆಗೆಯುವಂಥದ್ದು, ಯಾರಿಗೂ ಕೂಡ ಅಧಿಕಾರ ಇಲ್ಲ. ಒಬ್ಬ ಆಟೋ ಡ್ರೈವರ್ ಲೋನಲ್ಲಿ ಆಟೋ ತಗೊಂಡಿದ್ರೆ ಅವನ ಆಟೋವನ್ನು ಕಿತ್ಕೊಂಡು ಮನೆಗೆ ಹೋಗ್ತಾರೆ, ಅವನ ಮಕ್ಕಳಿಗೆ ಯಾವ ರೀತಿ ಸಾಕಬೇಕಾಗಿದೆ. ಇಂಥ ಲೋನ್ಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಇದಕ್ಕೆ ನೋಡಿ, ನಾವು ಬ್ಯಾಂಕಿಂದ ತಗೊಂಡಿದ್ದೀವಿ, ನಾವು ಆ ಲೋನನ್ನು ತೀರಿಸ್ಬೋದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಉದ್ಯೋಗಪತಿಗಳ ಲೋನನ್ನು ಮಾಫ್ ಮಾಡ್ತಾ ಇದ್ದಾರೆ, ರೈಟ್ ಆಫ್ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಒಬ್ಬ ಬಡವ್ರಿಗೆ ಯಾವುದೇ ರೀತಿಯ ಇಲ್ಲ. ಅದಾನಿಗೆ 12,770 ಕೋಟಿ ರೂಪಾಯಿ ದುಡ್ಡನ್ನು ರೈಟ್ ಆಫ್ ಮಾಡಿದ್ದಾರೆ, ಲೋನ್ ಇದು ಮಾಡಿದ್ದಾರೆ. ಆದರೆ ಸುಭಾಷ್ ಚಂದ್ರಗೆ 5,000 ಕೋಟಿ ರೂಪಾಯಿ ದುಡ್ಡನ್ನು ಇದು ಮಾಡಿದ್ದಾರೆ. 10,00,000 ಕೋಟಿ ರೂಪಾಯಿ ಈ ಬಾರಿಯ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಿದ್ರೆ, ಸ್ನೇಹಿತರೆ ನಾವು ಕೇಳೋದಿಷ್ಟೇ, ನಮ್ಮ ಬಡವರು ಲೋನು ಕೂಡ ರೈಟ್ ಆಫ್ ಆಗಬೇಕಾಗಿದೆ. ನಾವು ಹೋಗಿ ಕೋರ್ಟಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ನಾವು ಜೈಲ್ ಪಾಲಾಗೋಕ್ಕಾಗಲ್ಲ, ನಾವು ಸ್ಟೇಷನ್ಗಳಂತ ಸುತ್ತಕ್ಕಾಗಲ್ಲ. ನಾವು ಮಾಡಿರೋದು ತಪ್ಪೇನಂತ ಹೇಳಿದ್ರೆ, ಒಂದು ಚೆಕ್ ಬೌನ್ಸ್ ಮಾಡಿದ್ರೆ ತಪ್ಪಾಗಿದೆ, ಇಲ್ಲ ಅದು ದುಡ್ಡನ್ನು ತೀರಿಸ್ಬಿಡ್ತೀವಿ. ನಾವು ಯಾವುದೇ ರೀತಿಗೆ ನಾವು ದುಡ್ಡು ಇಟ್ಕೋತೀವಿ, ನಿಮ್ಮ ಬ್ಯಾಂಕ್ಗಳು ದುಡ್ಡು ತಿನ್ಬಿಡ್ತೀವಿ, ನಿಮಗೆ ಮುಳುಗಿಸ್ಬಿಡ್ತೀವಿ ಅಂತ ಇಲ್ಲ ಸ್ನೇಹಿತರೆ. ಆದರೆ ಇದು ತೀರಿಸೋಕ್ಕೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳನ್ನ ನೀವು ಅವಕಾಶ ಕೊಡ್ತೀರಾ, ಬಡವ್ರಿಗೆ ಯಾಕೆ ಅವಕಾಶ ಕೊಡಲ್ಲ? ಅದಕ್ಕೆ ನಾವು ಹೋರಾಡ್ತಾ ಇರೋದು ಕರ್ನಾಟಕ ಕರ್ಜ್ ಮುಕ್ತ ಅಭಿಯಾನ. 1 ರೂಪಾಯಿ ಕೂಡ ನಾವು ನಮ್ಮ ದುಡ್ಡನ್ನು ಸರ್ಕಾರ ತೀರಿಸಬೇಕಾಗಿದೆ ಸ್ನೇಹಿತರೆ. ನೀವು ಕೂಡ ಯಾವುದೇ ರೀತಿಯ ಲೋನ್ ತಗೊಂಡಿದ್ರು ನಮ್ಮಲ್ಲಿ ಫಾರ್ಮ್ ಹಾಕಿ, ನಾವು ಆ ಲೋನನ್ನು ನಾವು ತೀರಿಸ್ಕೊಡ್ತೀವಿ. ಇದು ನಮ್ಮ ಕರ್ತವ್ಯ ಸ್ನೇಹಿತರೆ, ಅದಕ್ಕೆ ನೀವು ಸಾಥ್ ಕೊಡಬೇಕಾಗಿದೆ ಅಂತ ಕೇಳ್ಕೊತೀನಿ. ಧನ್ಯವಾದ.